ಆಗೋ ಸತ್ಯ ಬೇಡ ಕಣೋ ಏನಿಗೆ ಬೇಡ ಸತ್ಯ ಬೆಳಗ್ಗೆಯಿಂದ ನೀನು ಸರಿಯಾಗಿ ತಿಂದಿಲ್ಲ ನೀನು ಏನು ತಿಂದಂಗ ಇದ್ಬಿಟ್ರೆ ಕಾಸ್ ಸಿಕ್ಬಿಡುತ್ತಾ ಫಸ್ಟ್ ತಿನ್ನು ನೀನು ತಗೋ ಸತ್ಯ ಅದೇ ಗೊತ್ತಾಗ್ತಿಲ್ಲ ಕಣೋ ಆದ್ರೆ ಒಂದಂತೂ ಸತ್ಯ ಅದು ಎಷ್ಟೇ ಕಷ್ಟ ಬಂದ್ರೂ ಸರಿ ಹಗಲು ರಾತ್ರಿ ದುಡ್ದಾದ್ರೂ ಸರಿ ಅಕ್ಕ ಆಸೆ ಪಟ್ಟ ಹಾಗೆ ಅವಳು ಮದುವೆ ಮಾಡಬೇಕು ಕಣ್ರೊ ನೀನು ಇಷ್ಟಪಟ್ಟು ಹುಡುಗ ನಿಮ್ಮ ಅಕ್ಕನ ಜೊತೆ ಇರೋದನ್ನ ನೋಡೋಕೆ ನಿನಗೆ ಸಂಕಟ ಆಗ್ತಿಲ್ವಾ ಸತ್ಯ ಅವರಿಬ್ರನ್ನ ಒಟ್ಟಿಗೆ ನೋಡಿ ನನಗೆ ಯಾಕೋ ಸಂಕಟ ಆಗುತ್ತೆ ಅಷ್ಟಕ್ಕೂ ನಾನು ಮದುವೆಲಿ ದೂರ ತಾನೆ ಇರ್ತೀನಿ चिंते मद्वे हेग मार्तिनी अन्नोदष्टे निवेल्रु नन जोते इर्तिरा अल्वेन्रो ए सत्या एन इंकेल्ता इद्या याव केल्सा बेकादरू हेळु नावु मार्तीवि ಇನ್ಮೇಲಿಂದ ಏನು ಮಾಡೋಣ ಸಂಜೆ 6 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಗ್ಯಾರೇಜ್ ಕೆಲಸ ಮಾಡೋಣ ಗ್ಯಾರೇಜ್ ಅಲ್ಲಿ ಗುಂಗ್ರುನ ಮತ್ತೆ ಗುಗ್ಲಿನ್ ಕೊಡಿಸ್ಬಿಡೋಣ ನಾವುಗಳು ಪಾರ್ಟ್ ಟೈಮ್ ಜಾಬ್ ತರ ಬೆಳಗ್ಗೆ ಯಾವುದೇ ಸಣ್ಣ ಪುಟ್ಟ ಕೆಲಸ ಸಿಕ್ಕಿದ್ರೂ ಬಿಡೋದು ಬೇಡ ಮಾಡೋಣ ಆಯ್ತಾ ನೀವುಗಳು ಅಷ್ಟೇ ಕಣ್ರೋ ಗ್ಯಾರೇಜ್ ಗೆ ಯಾವುದೇ ಸಣ್ಣ ಪುಟ್ಟ ಗಾಡಿ ಬಂದ್ರೂ ಕೆಲಸ ಬಂದ್ರೂ ಬಿಡಬೇಡಿ ಸಂಜೆ ಹೆಂಗೋ ನಾವು 6 ಗಂಟೆಗೆ ಬರ್ತೀವಲ್ಲ ಆಗ ಮಾಡಬಹುದು ಹಾ ಕಷ್ಟಪಟ್ಟು ದುಡಿದು ಹೇಗಾದರೂ ಅಕ್ಕನ ಮದುವೆ ಮಾಡೋಣ ಕಣ್ರೋ ನಿಮಗೊಂದು ಪ್ರಶ್ನೆ ಕೇಳಲಾ ಕೇಳಿದೀವಿ ಅವರೇ ನನ್ನ ಮದುವೆ ಆಗಕ್ಕೆ ಇಷ್ಟ ಇಲ್ವಾ ಯಾಕೆ ಕೇಳ್ತಾ ಇದ್ದೀರಾ ನಾನು ನಿಮ್ಮನ್ನ ಇಷ್ಟಪಡ್ತಾನೆ ಮದುವೆ ಆಗ್ತಾ ಇರೋದು ನನಗೆ ಯಾಕೋ ಹಾಗೆ ಅನ್ಸ್ತಿಲ್ಲ ಇಷ್ಟಪಟ್ಟು ಮದುವೆ ಆಗೋರು ಯಾರು ಈ ರೀತಿ ಬಿಹೇವ್ ಮಾಡಲ್ಲ ನೀವಿ ರೀತಿ ಮಂಕ ಕೂತಿರೋದನ್ನ ಯಾರಾದರೂ ನೋಡಿದ್ರೆ ಇಷ್ಟಪಟ್ಟಲ್ಲ ಕಷ್ಟಪಡ್ಕೊಂಡು ನನ್ನನ್ನ ಮದುವೆ ಆಗ್ತಿದೀರಾ ಅಂತ ಅನ್ಕೋತಾರೆ ಹಾಗೇನಿಲ್ಲ ದಿವ್ಯ ಅವರೇ ನಾನು ಬೇರೆ ಏನೋ ಯೋಚನೆ ಮಾಡ್ತಾ ಇದ್ದೆ ಸಾರಿ ಪ್ರೀತಿ ಮದುವೆ ಆಗೋರು ಮದುವೆ ದಿನಕ್ಕೋಸ್ಕರ ಪ್ರತಿ ಕ್ಷಣನು ಕಾಯ್ತಾ ಇರ್ತಾರೆ ದಿನ ಪೂರ್ತಿ ಗಂಟೆ ಗಟ್ಟಲೆ ಮಾತಾಡ್ತಾರೆ ಒಟ್ಟಿಗೆ ಓಡಾಡ್ತಾರೆ ಅದರಲ್ಲೂ ಇತ್ತೀಚೆಗಂತೂ ಪ್ರೀ ವೆಡ್ಡಿಂಗ್ ಶೂಟ್ ಬ್ಯಾಚುಲರ್ ಪಾರ್ಟಿ ಶಾಪಿಂಗ್ ಅಂತ ಫುಲ್ ಎಂಜಾಯ್ ಮಾಡ್ತಾರೆ ಆದ್ರೆ ನೀವು ಇದು ಯಾವುದ್ರ ಬಗ್ಗೆನೂ ಯೋಚನೆ ಮಾಡದೆ ಸುಮ್ಮನೆ ಯೋಚನೆ ಮಾಡ್ತಿದ್ದೀನಿ ಅಂತ ಹೇಳ್ತೀರಾ ಅದಕ್ಕೆ ಕೇಳ್ದೆ ಸಾರಿ ದಿವ್ಯಾ ಅವರೇ ಸಡನ್ ಆಗಿ ಮದುವೆ ಫಿಕ್ಸ್ ಆಯ್ತಲ್ಲ ಅದಕ್ಕೆ ಇದು ಯಾವುದು ತೋಚಲೇ ಇಲ್ಲ ಮದುವೆಗೆ ಬೇರೆ ತುಂಬಾ ಕಡಿಮೆ ಟೈಮ್ ಇದೆ ಅದಕ್ಕೆ ಮದುವೆ ಕೆಲಸ ಯಾವ ಯಾವ ಪೆಂಡಿಂಗ್ ಇದೆ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇ ಹೌದಾ ನೀವು ನಿಜವಾಗ್ಲೂ ಮದುವೆ ಬಗ್ಗೆ ಯೋಚನೆ ಮಾಡ್ತಿದ್ರಾ ಹೌದು ನಾನು ಮದುವೆ ಬಗ್ಗೆ ಯೋಚನೆ ಮಾಡ್ತಿದ್ದೆ ನೋಡಿ ಕಾರ್ತಿಕ್ ನಿಮಗೆ ನನ್ನನ್ನ ಮದುವೆ ಆಗಕ್ಕೆ ಇಷ್ಟ ಇಲ್ಲ ಅಂದ್ರೆ ಅದನ್ನ ನೇರವಾಗಿ ಹೇಳಿ ಅದನ್ನ ಬಿಟ್ಟು ಈ ರೀತಿ ಮಂಕ ಕೂತು ಸುಳ್ಳು ನೆಪ ಕೊಡಬೇಡಿ ದಿವ್ಯಾ ಅವರೇ ಯಾಕೆ ಹೀಗೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ನಾನು ಖುಷಿಯಾಗಿ ಇದೀನಿ ಬೈ ದಿ ವೇ ನೀವು ಇವಾಗ ಹೇಳಿದ್ರಲ್ಲ पार्टी प्री वेडिंग बैचलर पार्टी अंत मद्वे की मुंचे ऐन साध्य आगत अद्ला अरे प्रयत्न पड़ती अरे मद्वे आगती हूड़गिन पक्ल कूर्सको ऐन तिंतिया कुड़ीतिया अंत केदू सीर हाददल यू रेस्टोरेंट हम बेड़ रेस्टोरेंट के इन दिन हमबूद्रे मतन फ्लो कटे इले ऐन आर्डर ओके ಏನ್ ತಿಂತೀರಾ ಒನ್ ಲಾರ್ಜ್ ಪಿಜ್ಜಾ ವಿತ್ ಎಕ್ಸ್ಟ್ರಾ ಚೀಸ್ ಸರಿ ಇವಾಗಲೇ ಆರ್ಡರ್ ಮಾಡ್ತೀನಿ ಹಾ
ಡಾರ್ಲಿಂಗು, ಯಾಕೋ ಈ ಕೆಲಸ ಆಗಲ್ಲ ಅನ್ಸುತ್ತೆ. ಏನಾಯ್ತು? ಆ ಬಾಲ ಸಿಕ್ಕದ್ನ? ಸಿಕ್ಕಿದ್ನ? ಎಲ್ಲಿಂದ ಸಿಗ್ತಾನೆ? ಅಲ್ಲ ಡಾರ್ಲಿಂಗು, ಯಾಕೋ ನಾವು ಈ ಬಾಲನ ನಂಬಿ ಕೆಟ್ವಿ ಅನ್ಸುತ್ತೆ. ಕೇಳ್ದಾಗೆಲ್ಲ ಲಕ್ಷಾಂತರ ರೂಪಾಯಿ ಕೊಟ್ಟಿದ್ದೀವಿ, ಈಗ ಹೇಳ್ದೆ ಕೇಳ್ದೆ ಅವನು ನಾಪತ್ತೆ. ಇಡಿಯಟ್. ಯಾರಿದು? ಹೊತ್ತು ಗೊತ್ತು ಅನ್ನೋದೇ ಇಲ್ಲ ಎಮ್ಮಂಗೆ. ಓನರ್ ನೋಡಿದ್ರೆ ಫೋನ್ ಮಕ್ಕೋಗಿತ್ತಾನೆ. ಅಲ್ಲ, ಏನಾಗಿದೆ ನಿನ್ಗೆ? ನೀನ್ ಕೇಳ್ದಾಗೆಲ್ಲ ದುಡ್ಡು ಕೊಟ್ಟಿದೀವಿ, ಆದ್ರೆ ಈಗ ಫೋನ್ ಮಾಡಿದ್ರೆ ಫೋನ್ಗೂ ಸಿಕ್ತಿಲ್ಲ, ಮನೆ ಹತ್ರ ಬಂದ್ರೆ ಅಲ್ಲೂ ಸಿಕ್ತಿಲ್ಲ, ಅಂಡ್ ಅಪ್ಡೇಟ್ ಕೂಡ ಕೊಡ್ತಿಲ್ಲ. ಮೇಡಮ್, ನೀವ್ ನನಗ್ ದುಡ್ಡು ಕೊಡ್ತಾ ಇರೋದು ನಿಮ್ ತಮ್ಮನ ಮದ್ವೆ ತಪ್ಸಕ್ಕೆ, ದಿವ್ಯಾನ ಪಳಗಿಸಿ ನಾನು ಮದುವೆ ಆಗಕ್ಕೆ. ನನಗೆ ಬೇಜಾನ್ ಕೆಲಸ ಇರುತ್ತೆ ಮೇಡಮ್, ಅದನ್ನೆಲ್ಲ ಬಿಟ್ಟು ನಿಮ್ಮ ಜೊತೆ ಹರಟೆ ಹೊಡೆಯೋಕ್ಕಾಗತ್ತಾ? ನಾನು ಫೋನ್ ಮಾಡಿದ್ದು ನಿನ್ನ ಜೊತೆ ಹರಟೆ ಹೊಡೆಯೋದಕ್ಕಲ್ಲ. ಇಲ್ಲಿ ಮದುವೆಗೆ ಎಲ್ಲ ತಯಾರಿನೂ ನಡೀತಿದೆ, ಅದಕ್ಕೆ ನೀನು ಏನು ಪ್ಲಾನ್ ಮಾಡಿದ್ಯಾ ಅಂತ ತಿಳ್ಕೊಳ್ಳೋಣ ಅಂತ ಫೋನ್ ಮಾಡಿದೆ. ಮದುವೆ ತಯಾರಿ ತಾನೇ? ನಡೀಲಿ ನಡೀಲಿ, ಈ ಕಡೆ ಮದುವೆ ನಿಲ್ಸಕ್ಕೂ ತಯಾರಿ ನಡೀತಾ ಇದೆ. ನೀವು ಟೆನ್ಷನ್ ಮಾಡ್ಕೋಬೇಡಿ, ನನಗೆ ಪೇಮೆಂಟ್ ಮಾಡೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ವಾಟ್? ಪೇಮೆಂಟಾ? ಮತ್ತೆನಾ? ಏನ್ ಡಾರ್ಲಿಂಗ್, ಇವನು ನಮ್ಮನ್ನ ಎ ಟಿ ಎಂ ಮಷಿನ್ ಅನ್ಕೊಂಡಿದ್ದಾನ? ಅಲ್ಲಿ ಕಾರ್ಡ್ ಹಾಕಿದ್ರೆ ಕಾಸು ಬರುತ್ತೆ, ಇಲ್ಲಿ ಕಾಲ್ ಮಾಡಿದ್ರೆ ಕಾಸು ಹೋಗುತ್ತೆ. ಸುಹಾಸ್, ಒಂದ್ ನಿಮಿಷ ಇರು. ಬಾಲ, ಪೇಮೆಂಟ್ ಎಲ್ಲ ಮತ್ತೆ ಮಾಡೋಕ್ಕಾಗಲ್ಲ. ನೀನ್ ಏನ್ ಪ್ಲಾನ್ ಮಾಡ್ತಿದ್ಯಾ ಅನ್ನೋದನ್ನ ಮೊದಲು ಅಪ್ಡೇಟ್ ಮಾಡು. ಕೆಲಸ ಆದ್ಮೇಲೆ ಬೇಕಾದ್ರೆ ಕಂಪ್ಲೀಟ್ ಆಗಿ ಪೇಮೆಂಟ್ ಸೆಟಲ್ ಮಾಡ್ತೀನಿ. ಹೌದಾ? ಹಾಗಿದ್ರೆ ನಾನು ನಿಮ್ಮ ತಮ್ಮನ ಮದುವೆ ಆದ್ಮೇಲೆ ಕೆಲಸ ಮಾಡ್ತೀನಿ. ನೋಡಿ ಮೇಡಮ್, ನೀವು ಹೇಳಿದ ಕೆಲಸಗಳೆಲ್ಲ ಕರೆಕ್ಟಾಗಿ ಆಗಬೇಕು ಅಂದ್ರೆ ನೀವು ಕಾಸು ಬಿಚ್ಚಲೇಬೇಕು. ಒಂದು ವೇಳೆ ನೀವು ಕಾಸು ಕೊಡಲಿಲ್ಲ ಅಂದ್ರೆ ಈ ಮದುವೆ ನಿಲ್ಲಿಸೋದಕ್ಕೆ ನೀವು ಏನೇನೆಲ್ಲ ಪ್ರಯತ್ನ ಪಡ್ತಿದ್ದೀರಾ ಅಂತ ನಾನು ನಿಮ್ಮ ಮನೆಯವ್ರಿಗೆ ಹೇಳ್ಬಿಡ್ಬೇಕಾಗತ್ತೆ. ತುಂಬ ಗಾಬರಿ ಆಗಬೇಡಿ, ನಾನು ಒಂದೊಂದು ರೂಪಾಯಿಗೂ ಲೆಕ್ಕ ಕೊಡ್ತೀನಿ. ಆ ಲೆಕ್ಕ ಎಲ್ಲ ದಿವ್ಯಾ ನನ್ನ ಪಕ್ಕಕ್ಕೆ ಬರೋ ಅಂಥದ್ದೇ ಆಗಿರುತ್ತೆ. ಆಯ್ತಾಯ್ತು, ನೀವು ಲೆಕ್ಚರ್ ಕೊಡಬೇಡಿ, ನನ್ನ ಹತ್ರ ಮಾತಾಡೋಕ್ಕೆ ಟೈಮ್ ಇಲ್ಲ. ಸದ್ಯಕ್ಕೆ ನನ್ನ ಅಕೌಂಟ್ಗೆ ಒಂದು 5 ಲಕ್ಷ ಹಾಕ್ಬಿಡಿ. ನೀವು ದುಡ್ಡು ಎಷ್ಟು ಬೇಗ ಕೊಡ್ತೀರೋ ಕೆಲಸನೂ ಅಷ್ಟೇ ಬೇಗ ಆಗುತ್ತೆ. ಇಲ್ಲಾಂದ್ರೆ ನೀವು ಅನ್ಕೊಳ್ದೆ ಇರೋದು ಆಗ್ಬಿಡುತ್ತೆ. ನೋಡಿ, ಮದ್ವೆ ಹತ್ರ ಬರ್ತಿದ್ದ ಹಾಗೇನೆ ಯಾವ ಕೆಲಸ ಆಗ್ತಿದೆ ಯಾವ ಕೆಲಸ ಆಗ್ತಿಲ್ಲ ಅನ್ನೋದೇ ಗೊತ್ತಾಗ್ತಿಲ್ಲ. ಓಡಾಟದ ಗಡಿಬಿಡಿಲಿ ಇಂಪೋರ್ಟೆಡ್ ಕೆಲಸನೇ ಮರ್ತ್ಬಿಡ್ತೀವಿ. ಹೌದೌದು, ಅದರಲ್ಲೂ ನೆಂಟ್ರಿಷ್ಟ್ರನ್ನ ಕರೆಯೋದ್ರಲ್ಲಿ ಯಾರ ಹೆಸರನ್ನ ಸೇರಿಸ್ತೀವಿ ಯಾರ ಹೆಸರನ್ನ ಬಿಟ್ಟಿರ್ತೀವಿ ಅನ್ನೋದೇ ಗೊತ್ತಾಗಲ್ಲ. ಎಷ್ಟೋ ಸರಿ ಹತ್ರದವ್ರನ್ನ ಕರೆಯೋದನ್ನೇ ಮರ್ತು ಬಿಟ್ಟಿರ್ತೀವಿ. ಹೌದೌದು, ನೀವು ಹೇಳ್ತಿರೋದು ನಿಜ, ಹಾಗಾಗಬಾರ್ದು ನೋಡಿ. ಅದಕ್ಕೆ ಇನ್ವಿಟೇಷನ್ ಪ್ರಿಂಟ್ ಆಗ್ತಿದ್ದ ಹಾಗೆ ಪೂಜೆ ಮಾಡಿಸಿ ನಿಮ್ಮ ಮನೆಗೆ ಕೊಟ್ಟು ಕಳಿಸ್ಬಿಡ್ತೀವಿ. ಹಾಂ, ಇನ್ವಿಟೇಷನ್ ಕೊಡೋದನ್ನು ಬೇಗ ಶುರು ಮಾಡ್ಕೊಂಬಿಡಿ. ಅಂದಹಾಗೆ ನೀವು ನಾಳೆ ಬಿಡುವಾಗಿದ್ದೀರಾ? ಹಾಂ, ಬಿಡುವಾಗಿರ್ತೀವಿ. ಏನಾದರೂ ಕೆಲಸ ಇದ್ದರೆ ನಮಗೆ ವಹಿಸಿ, ನಾನು ಅತ್ತೆ ಸೇರಿ ಮಾಡಿಕೊಡ್ತೀವಿ. ಕೆಲಸ ಅಂತ ಏನಿಲ್ಲ ಅಮ್ಮ, ನಾಳೆ ತುಂಬ ಒಳ್ಳೆ ದಿನ, ಜವಳಿ ತರಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ. ನೀವು ದಿವ್ಯಾ ಎಲ್ಲ ಬಂದುಬಿಟ್ರೆ ದೊಡ್ಡ ಕೆಲಸ ಮುಗಿದು ಹೋಗ್ಬಿಡುತ್ತೆ ನೋಡಿ. ಖಂಡಿತ ಬರ್ತೀವಿ, ಎಲ್ಲಿಗೆ ಎಷ್ಟೊತ್ತಿಗೆ ಬರಬೇಕು ಅಂತ ಹೇಳಿ ಅಲ್ಲಿಗೆ ಎಲ್ಲರೂ ಬರ್ತೀವಿ. ನೀವು ಬೆಳಗ್ಗೆ ರೆಡಿ ಇದ್ಬಿಡಿ, ನಾನು ನಿಮ್ಮನ್ನು ಪಿಕಪ್ ಮಾಡೋಕ್ಕೆ ಕಾರ್ತಿಕನ ಕಳಿಸ್ತೀನಿ. ಪರವಾಗಿಲ್ಲ, ಅವ್ರಿಗೆ ಯಾಕೆ ತೊಂದರೆ, ನಾವೇ ಬರ್ತೀವಿ. ತೊಂದರೆ ಏನಮ್ಮ ಬಂತು, ದಿವ್ಯನ ಜೊತೆ ಬರೋದಕ್ಕೆ ಒಂದು ಚಾನ್ಸ್ ಸಿಗ್ತಲ್ಲ ಅಂತ ಖುಷಿಯಿಂದ ಬರ್ತಾನೆ. ಅಂದಹಾಗೆ ಮದುವೆ ಚೌಟ್ರಿ ಬಗ್ಗೆ, ಡೆಕೋರೇಷನ್ ಬಗ್ಗೆ, ಊಟದ ಬಗ್ಗೆ ನಿಮ್ಮ ಮನಸ್ಸಲ್ಲಿ ಏನಾದರೂ ಇದ್ರೆ ಹೇಳಿ, ಅದನ್ನು ಮಾಡಿಸ್ಬಿಡೋಣ.
ನಮಗೆ ನೀವು ಹೀಗೆ ಹೇಳೋದು ಒಂದ ಕಡೆ ಸಂತೋಷನೂ ಆಗುತ್ತೆ ಇನ್ನೊಂದು ಕಡೆ ಮುಜುಗರನೂ ಆಗುತ್ತೆ ಮುಜುಗರ ಯಾಕೆ ಪಟ್ಕೊತಿದೀರಾ ನಿಮ್ಮ ಮನೆ ಮಗಳು ನಮ್ಮ ಮನೆಗೆ ಸೊಸೆಯಾಗಿ ಬರ್ತಿದಾಳೆ ಅಂತದ್ರಲ್ಲಿ ನಿಮ್ಮ ಮನೆ ನಮ್ಮ ಮನೆ ಎರಡು ಒಂದೇ ಅಲ್ವಾ ತುಂಬಾ ದೊಡ್ಡ ಮಾತು ಅದಕ್ಕೆ ಹೇಳೋದು ತುಂಬಿದ ಕೂಡ ತುಳುಕಲ್ಲ ಅಂತ ನಿಮ್ಮ ಮನೆನ ನಮ್ಮ ಮನೆಗೆ ಹೋಲಿಸ್ಕೊತಾ ಇದ್ದೀರಾ ನೀವು ಸಂಪತ್ತಲ್ಲ ಮಾತ್ರ ಶ್ರೀಮಂತರಲ್ಲ ಹೃದಯದಲ್ಲೂ ಶ್ರೀಮಂತರೆ ನೋಡಿ ನೋಡಿ ಇದು ತುಂಬಾ ದೊಡ್ಡ ಮಾತು ನಾಳೆ ಬೆಳಿಗ್ಗೆ ಕಾರ್ತಿಕ್ ಬರ್ತಾನೆ ಅವನ ಜೊತೆ ಹೊರಟು ಬನ್ನಿ ಆಯ್ತು ಸೀತಾ ಅವರೇ ರಮೇಶಣ್ಣ ಯಾವ ಕೆಲಸ ಇದ್ರೂ ಟೆನ್ಷನ್ ತಗೋಬೇಡ ನಾವು ಮಾಡ್ತೀವಿ ನಾವು ಹುಡುಗರು 5 ಜನ ಇದೀವಿ ಆದ್ರೆ ಡೈಲಿ ಪೇಮೆಂಟ್ ಆದ್ರೆ ನಮಗೂ ಅನುಕೂಲ ಸರಿ ಅದೇನಿದ್ರು ಬೇಗ ಹೇಳು ನೀವು ಯಾವ ಏರಿ ಅಂತ ಹೇಳಿ ಪೋಸ್ಟ್ ರಿಲೀಸ್ ಅಂತ ಹೇಳಿ ಬೆಳಗಾಗೋಷ್ಟರಲ್ಲಿ ಎಲ್ಲ ಕೆಲಸನೂ ಮುಗಿಸಿರ್ತೀವಿ ಆಯ್ತಣ್ಣ ಗೋಡೌನ್ ಹೋಗಿ ಪೋಸ್ಟ್ ಇಸ್ಕತ್ತೀವಿ ನಾನು ಎಲ್ಲ ಕಡೆ ಕೇಳಿದಿನಿ ನೀ ನಮಗೆ ಒಂದು ನಿಮಿಷನೂ ಬಿಡಿವಿಲ್ಲ ಆಯ್ತು ಮಗ ಅದೇನೇ ಕೆಲಸ ಇರಲಿ ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡಣ ಒಟ್ಟಲ್ಲಿ ನಮ್ಮ ಸತ್ತೆಂಗೆ ನಮ್ಮಿಂದ ಒಂದು ಚೂರು ಸಹಾಯ ಆದರೂ ಅಷ್ಟೇ ಸಾಕು ಇವತ್ತೇ ಶಾಪಿಂಗ್ ಹೋಗೋಣ ಸರಿ ಹೋಗೋಣ ನಾಳೆ ಪ್ರೀ ವೆಡ್ಡಿಂಗ್ ಶೂಟ್ ಗೆ ಅರೇಂಜ್ ಮಾಡ್ತೀರಾ ನಾಳೆನ ಅದು ಅಮ್ಮ ಜವಳಿ ತರಕ್ಕೆ ಹೋಗೋಣ ಅಂತ ಇದ್ರು ನಿಮ್ಮ ಮನೆಯವರ ಹತ್ರನು ಮಾತಾಡ್ತಾರಂತೆ ಹೌದಾ ವಾವ್ ಹಾಗಿದ್ರೆ ನಾಳೆ ಮದುವೆ ಬಟ್ಟೆಗಳನ್ನ ತಗೋತಿದ್ದೀವಿ ಹೌದು ಹಾಗಿದ್ರೆ ನಾನು ಇಷ್ಟಪಟ್ಟಿದ್ದೆಲ್ಲ ನೀವು ಕೊಡಿಸ್ತೀರಾ ಅದಕ್ಕೆ ಏನಂತೆ ನಿಮಗೆ ಏನು ಇಷ್ಟ ಆಗುತ್ತೋ ಅದನ್ನೆಲ್ಲ ತಗೊಳ್ಳಿ ನಾನು ಇಷ್ಟಪಟ್ಟು ತಗೊಳ್ಳೋದಕ್ಕಿಂತ ನೀವೇ ಇಷ್ಟಪಟ್ಟು ಸೆಲೆಕ್ಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಸರಿ ನಾನೇ ಸೆಲೆಕ್ಟ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್ ನೀವೇನು ತಪ್ಪು ತಿಳ್ಕೊಂಡಿಲ್ಲ ಅಂದ್ರೆ ನಾಳೆ ನನ್ನ ಫ್ರೆಂಡ್ಸ್ ಗೂ ಶಾಪಿಂಗ್ ಮಾಡಬಹುದಾ ವೈ ನಾಟ್ ಖಂಡಿತ ತಗೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಹುಡುಗಿರಿಗೆ ಶಾಪಿಂಗ್ ಅಂದ್ರೆ ಖುಷಿ ಆಗುತ್ತೆ ಅದರಲ್ಲೂ ಮದುವೆ ಬಟ್ಟೆ ಶಾಪಿಂಗ್ ಅಂದ್ರೆ ಇನ್ನೂ ಎಕ್ಸೈಟಿಂಗ್ ಆಗಿರುತ್ತೆ ಹೀಗೆ ಯಾವುದಾದ್ರೂ ಒಂದು ಕಾರಣಕ್ಕೆ ಜೊತೆಲಿರಬೇಕು ಮಾತಾಡ್ತಾನೆ ಇರಬೇಕು ಕೇಳಿದ್ನೆಲ್ಲ ಕೊಡಿಸ್ತಾ ಇರಬೇಕು ಹೀಗೆ ಕೈ ಕೈ ಹಿಡ್ಕೊಂಡು ಅದು ಪಿಜ್ಜಾ ಆರ್ಡರ್ ಮಾಡಿ ತುಂಬಾ ಹೊತ್ತಾಯ್ತು ಇನ್ನೂ ಬಂದಿಲ್ಲ ಆರ್ಡರ್ ಸ್ಟೇಟಸ್ ಏನಾಯ್ತು ಅಂತ ನೋಡ್ತೀನಿ ಪಿಜ್ಜಾ ಆರ್ಡರ್ ಮಾಡಿದ ನೀವೇನಾ ಹಾ ನಾವೇ ಸತ್ಯ ನೀನು ಏನಾಯ್ತು ನೋಡಿ ಮೊದಲು ಏನ್ ಬ್ರದರ್ ನೀವು ನಿಧಾನವಾಗಿ ಗಾಡಿ ಓಡಿಸೋತಾನೆ ಏನ್ ಮಾಡ್ದೆ ಸಿಸ್ಟರ್ ಡೆಲಿವರಿ ಕೂಡ ಲೇಟ್ ಆದ್ರೆ ಪ್ರಿಯಾ ಕೊಡ್ಬೇಕಾಗುತ್ತೆ ಆಮೇಲೆ ಪೇಮೆಂಟ್ ಕಟ್ ಮಾಡ್ತಾರೆ ಕೇಳಕ್ ಹೋದ್ರೆ ಕೆಲಸದಿಂದನೇ ತೆಗಿತಾರೆ ಕೆಲಸ ಹೋಗುತ್ತೆ ಅಂತ ಹಿಂಗ್ ಗಾಡಿ ಓಡಿಸಿದ್ರೆ ಜೀವನೇ ಹೋಗುತ್ತೆ ಏನ್ ಮಾಡ ಸರ್ ನನ್ ಜೀವನ ಹೋದ್ರೂ ಪರವಾಗಿಲ್ಲ ನನ್ ತಾಯಿ ಜೀವ ಉಳಿಸ್ಬೇಕಂದ್ರೆ ನನಗಿರೋದು ಇದೊಂದೇ ಕೆಲಸ ಸರ್
ನೀವೊಂದು ಕೆಲಸ ಮಾಡಿ ಹಾಸ್ಪಿಟಲ್ಗೆ ಹೋಗಿ ಏ ಕಾಕ್ರೋಚ್ ಕರ್ಕೊಂಡು ಹೋಗೋ ಅಡ್ರೆಸ್ ಕೊಡಿ ನಾನು ತಲುಪಿಸ್ಬಿಡ್ತೀನಿ ಏನು ಸಿಸ್ಟರ್ ನೀವು ನನ್ನ ಕೆಲಸ ಮಾಡ್ತೀರಾ ಸಿಸ್ಟರ್ ಅಂದ್ರಲ್ಲ ಅದಕ್ಕೆ ತೊಗೊಂಡು ಹೋಗ್ತೀನಿ ಹೇ ಹಾಸ್ಪಿಟಲ್ ಕರ್ಕೊಂಡು ಹೋಗ್ರು ನೀವು ಅಡ್ರೆಸ್ ಕಳಿಸಿ ಅಡ್ರೆಸ್ ಆರ್ಡರ್ ಮಾಡಿದ್ ನೀವೇನ ಸತ್ಯ ನೀನ್ ಯಾಕೆ ಈ ಕೆಲಸ ಮಾಡ್ತಾ ಇದ್ದೀಯಾ ಇನ್ನೊಬ್ಬರು ಕಷ್ಟ ಕೊಡದೆ ಕಷ್ಟಪಟ್ಟು ದುಡಿಯೋ ಅಂತ ಯಾವುದೇ ಕೆಲಸನಾದರೂ ನಾನು ಮಾಡ್ತೀನಿ ನಮಗೋಸ್ಕರ ಅಲ್ದಿದ್ರು ಮತ್ತ್ಯಾರಿಗೋಸ್ಕರನಾದರೂ ನಾವು ಕೆಲವು ಕೆಲಸಗಳನ್ನ ಮಾಡಲೇಬೇಕಾಗುತ್ತೆ ಅಂದ್ರೇನು ನನ್ನ ಮದುವೆಗೋಸ್ಕರ ನೀನು ಕಷ್ಟಪಟ್ಟು ದುಡಿತಿದ್ಯಾ ಅಂತ ತೋರಿಸ್ಕೊಳ್ಳೋಕೋಸ್ಕರ ಇಲ್ಲಿಗೆ ಬಂದಿದ್ಯಾ ಕಾರ್ತಿಕ್ ನಿಮಗೆ ಇವಳು ಪರಿಚಯನ ಯಾರು ಇವಳು ಹೌದು ದಿವ್ಯಾ ಅವರೇ ಇವರು ನನಗೆ ತುಂಬಾ ಚೆನ್ನಾಗಿ ಪರಿಚಯ ನಿಮಗೂ ಮೀಟ್ ಮಾಡಿಸಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟಿದ್ದೀನಿ ಅದೇ ನಾನು ಹೇಳ್ತಿದ್ನಲ್ಲ ನಿಮ್ಮ ಏರಿಯಾಲಿ ಗ್ಯಾರೇಜ್ ಇಟ್ಕೊಂಡಿದ್ದಾರೆ ಅಂತ ಅವರೇ ಕಮ್ ಆನ್ ಕಾರ್ತಿಕ್ ಪಿಜ್ಜಾ ಡೆಲಿವರಿ ಮಾಡೋರ್ನ ಗ್ಯಾರೇಜ್ ಇಟ್ಕೊಂಡಿರೋರ್ನ ನೀವೇ ನನಗೆ ಪರಿಚಯ ಮಾಡಿಸ್ಕೊಡಬೇಕು ಅಷ್ಟಕ್ಕೂ ಇಂಥವರಿಂದ ನಮಗೇನಾಗಬೇಕಾಗಿದೆ ನೀವೇನು ನಿಮ್ಮ ಸ್ಟೇಟಸ್ ಏನು ನಿಮ್ಮ ಫ್ರೆಂಡ್ ಸರ್ಕಲ್ ಏನು ಇಂಥವ್ರ ಕನೆಕ್ಷನ್ ನಿಮಗೆ ಹೇಗಾಯಿತು ಫ್ರೆಂಡ್ಶಿಪ್ ಯಾಕೆ ಮಾಡ್ತಾರೆ ಅಂತ ಗೊತ್ತಾ ಕನ್ಸಲ್ಲೂ ದೊಡ್ಡ ದೊಡ್ಡ ಕಾರ್ ನೋಡಿರಲ್ಲ ಹೈಫೈ ಲೈಫ್ ಅನುಭವಿಸಿರಲ್ಲ ಅದೇ ನಿಮ್ಮಂತವ್ರ ಫ್ರೆಂಡ್ಶಿಪ್ ಮಾಡಿದ್ರೆ ದೊಡ್ಡ ದೊಡ್ಡ ಕಾರಲ್ಲಿ ಓಡಾಡಬಹುದು ಸ್ಟಾರ್ ಹೋಟೆಲ್ಗೆ ಹೋಗ್ಬೋದು ಹೈಫೈ ಲೈಫ್ನ ಈಸಿಯಾಗಿ ಅನುಭವಿಸ್ಬೋದು ಇದೇ ಇಂಥವ್ರ ಟೆಕ್ನಿಕ್ ನೀವು ಇಂಥವ್ರನ್ನೆಲ್ಲ ಸುಲಭವಾಗಿ ನಂಬಿಡ್ತೀರಾ ನಿಮಗಿದೆಲ್ಲ ಅರ್ಥ ಆಗಲ್ಲ ಬಿಡಿ ಕಾರ್ತಿಕ್ ಸರ್ ನಂಗೆ ಲೇಟ್ ಆಗ್ತಿದೆ ಕ್ಯಾಶ್ ಆನ್ ಡೆಲಿವರಿ ಆರ್ಡರ್ ಮಾಡಿದ್ದೀರಾ ದುಡ್ಡು ಕೊಟ್ಟರೆ ನಾನು ಹೊರಡ್ತೀನಿ ಸತ್ಯ ಅದು 400 ಆಗಿದೆ ಸರ್ ಇನ್ನೊಬ್ಬರ ಆಸೆಗೋಸ್ಕರ ದುಡಿಯೋ ಮನಸ್ಸಿರೋರಿಗೆ
ಸ್ನೇಹನೋ ಸಂಬಂಧನೋ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಳ್ಳೋ ಬುದ್ಧಿ ಇರಲ್ಲ.